नमस्कार वीक्षकरे, इवत्तिन वीडियो दल्ली एग ग्रीन मसाला हेगे माडुवुदु एंदु नोडोण। बेकागुव सामग्रिगळु नोडोण बन्नि। 2 टेबल स्पून एण्णे, 3 दोड्ड गात्रद नीरुळ्ळि ई रीतियागि कट् माडबेकु। 3 दोड्ड गात्रद टोमेटोवन्नु कूड ई रीतियागि कट् माडबेकु। कोरिसोप्पु 1 बौल्, उद्दिन सोप्पु 1 बौल्, अर्ध चमच जीरिगे पुड़ी, 1 चमच गरम मसाले पुड़ी, 2 चमच कोत्तंबरी पुड़ी, 1 चमच करी मेणसिन पुड़ी, हसी मेणसु 5, गोडंबी 8, स्वल्प कत्तरिसिद शुंठी मत्तु बेल्लुळ्ळि, अर्ध बौल मोसरु, 2 स्पून गसगसे, 9 बेयिसिद मोट्टे मत्तु रुचिगे तक्कष्टु उप्पु। बन्नि वीक्षकरे, मसालेयन्नु रेडि माडोण। मिक्सि जारिगे कोत्तंबरि सोप्पु, पुदीन सोप्पु हागू कोत्तंबरि हुडि मत्तु गरम मसाले हुडि जीरिगे हुडि ಮೆಣಸಿನ ಹುಡಿ ಗಸಗಸೆ ಗೋಡಂಬಿ ಮೆಣಸು ನೀರನ್ನು ಹಾಕಿ ನುಣ್ಣಗೆ ರುಬ್ಬಬೇಕು। ಶಕರೆ ಸ್ಟವ್ ಹಚ್ಚಿ ಬಾಣಲೆ ಇಟ್ಟು ಅದಕ್ಕೆ 4 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕಬೇಕು। ನಂತರ ತುಂಡು ಮಾಡಿದ ಬೆಳ್ಳುಳ್ಳಿ ಶುಂಠಿಯನ್ನು ಹಾಕಿ ಚೆನ್ನಾಗಿ ಹುರಿಯಬೇಕು। ನಂತರ ನೀರುಳ್ಳಿ ಹಾಕಿ 2 ಅಥವಾ 3 ನಿಮಿಷ ಚೆನ್ನಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಹುರಿಯಬೇಕು। ನೀರುಳ್ಳಿ ಸ್ವಲ್ಪ ಬಾಡಿದ ನಂತರ ಅದಕ್ಕೆ ಟೊಮೆಟೋವನ್ನು ಹಾಕಬೇಕು। ಟೊಮೆಟೋ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು। ನೋಡಿ ವೀಕ್ಷಕರೇ, ಟೊಮೆಟೋ ಚೆನ್ನಾಗಿ ಫ್ರೈ ಆಗಿದೆ। ಈಗ ರುಬ್ಬಿದ ಮಸಾಲೆಯನ್ನು ಹಾಕೋಣ। ಈ ಮಸಾಲೆಯನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು। ಈ ಗ್ರೇವಿಯಲ್ಲಿ ಮಸಾಲೆಗಳನ್ನು ಚೆನ್ನಾಗಿ ಹುರಿದುಕೊಂಡಷ್ಟು ಒಳ್ಳೆಯದು, ಗ್ರೇವಿ ಕೂಡ ಚೆನ್ನಾಗಿ ಆಗುತ್ತೆ। ಮಸಾಲೆಯನ್ನು 2 ಅಥವಾ 3 ನಿಮಿಷ ಚಿಕ್ಕ ಫ್ಲೇಮ್ ಅಲ್ಲಿ ಇಡಬೇಕು। ಈಗ ಮಸಾಲೆಯು ಚೆನ್ನಾಗಿ ಫ್ರೈ ಆಗಿದೆ। ಅರ್ಧ ಕಪ್ ಮೊಸರನ್ನು ಹಾಕೋಣ। ಮೊಸರನ್ನು ಹಾಕುವಾಗ ಗ್ಯಾಸ್ ಅನ್ನು 2 ಅಥವಾ 3 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಇಡಬೇಕು। ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಬೇಕು। ನಂತರ ಒಂದೊಂದೇ ಬೇಯಿಸಿದ ಮೊಟ್ಟೆಯನ್ನು 3 ನಿಮಿಷ ಸಣ್ಣ ಉರಿಯಲ್ಲಿ ಇಡೋಣ। ನೋಡಿ ವೀಕ್ಷಕರೇ, ಮೊಟ್ಟೆಯು ಮಸಾಲೆಯೊಂದಿಗೆ ಚೆನ್ನಾಗಿ ಬೆರೆತಿದೆ। ಈಗ ಸ್ಟವ್ ಅನ್ನು ಆಫ್ ಮಾಡೋಣ। ಎಗ್ ಗ್ರೀನ್ ಮಸಾಲಾ ಸವಿಯಲು ರೆಡಿ। ಇದನ್ನು ಗೀರೋಯಿದೊಂದಿಗೆ ತಿನ್ನಲು ರುಚಿಕರವಾಗುತ್ತದೆ।